was away in Delhi, Independence Day was also a day of rejoicing. Tumultuous crowds filled the streets, celebrating, singing and laughing. ಇದನ್ನ ನೋಡ್ತಾ ಇದ್ರೆ ಸುಮಾರು 3-4 ದಶಕಗಳ ಹಿಂದೆ ನೆನಪುಗಳು ಓಡ್ತವೆ. ಅಂದಿನ ದಿನಗಳಲ್ಲಿ ಯಾವುದೇ ಚಲನಚಿತ್ರಕ್ಕೆ ಮುನ್ನ ನ್ಯೂಸ್ ರೀಲ್ ಪ್ರದರ್ಶನ ಕಡ್ಡಾಯವಾಗಿತ್ತು. ಇದರಿಂದ ರಾಷ್ಟ್ರ ನಾಯಕರ, ರಾಷ್ಟ್ರಕ್ಕಾಗಿ ಮಾಡಿದ ಯೋಧರ, ಯುದ್ಧಗಳ ಮತ್ತು ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಸಾಕ್ಷ್ಯಚಿತ್ರಗಳ ಮೂಲಕ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕಾರ್ಯವಾಗ್ತಾ ಇತ್ತು. ಹೀಗಾಗಿ ಸಾಕ್ಷ್ಯಚಿತ್ರಗಳು ಅತ್ಯಂತ ಮಹತ್ವ ಪಡೆದುಕೊಂಡಿದ್ದವು. ಈ ರೀತಿಯ ಸಾಕ್ಷ್ಯಚಿತ್ರಗಳ ತಯಾರಿಕೆಯಲ್ಲಿ ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿದ್ದ ಕೆಲವೇ ಕೆಲವರು, ಕನ್ನಡಿಗರಾದ ಎಎನ್ ಪರಮೇಶ್ ಕೂಡ ಒಬ್ಬರು. ಸಾಕ್ಷ್ಯಚಿತ್ರಗಳ ನಿರ್ಮಾಣ, ನಿರ್ದೇಶನ ಮತ್ತು ಛಾಯಾಗ್ರಹಣ ಹೀಗೆ ಹಲವಾರು ಆಯಾಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಯಶಸ್ವಿಯಾದ ಅಪರೂಪದ ವ್ಯಕ್ತಿ ಎಎನ್ ಪರಮೇಶ್. ಪರಮೇಶ್ ಅವರ ಹುಟ್ಟೂರು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕಿನ ಅಟ್ಟೂರು. ತಂದೆ ನಂಜಪ್ಪ, ತಾಯಿ ರುದ್ರಮ್ಮ. 1927 ಜನಿಸಿದ ಪರಮೇಶ್ ಅವರು ಚಿಕ್ಕ ವಯಸ್ಸಿಗೆ ತಂದೆಯನ್ನ ಕಳೆದುಕೊಂಡರು. ಪ್ರಾಥಮಿಕ ಶಿಕ್ಷಣವನ್ನ ಮಳವಳ್ಳಿ ಹಾಗೂ ಕಡೂರಿನಲ್ಲಿ ಕಲಿತರು. ಪ್ರೌಢಶಿಕ್ಷಣದ ನಂತರ ಬೆಂಗಳೂರಿನಲ್ಲಿ ಛಾಯಾಗ್ರಹಣದಲ್ಲಿ ಡಿಪ್ಲೊಮಾ ಪಡೆದರು. ನಂತರದ ದಿನಗಳಲ್ಲಿ ಮುಂಬೈಗೆ ತೆರಳಿ ಹಿಂದಿ ಚಿತ್ರರಂಗದ ಜಾಲಿ ಮಿಸ್ತ್ರಿ ಪಾಲಿ ಮಿಸ್ತ್ರಿ ಅವರ ಗರಡಿಯಲ್ಲಿ ಛಾಯಾಗ್ರಹಣದ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡರು. ಕನ್ನಡದ ಹಿರಿಯ ನಿರ್ದೇಶಕ ಬಿಎಸ್ ರಂಗ ಅವರೊಂದಿಗೆ ಕೆಲಸ ಮಾಡಿದರಲ್ಲದೆ ಅವರ ಪ್ರೋತ್ಸಾಹದಿಂದ ಸಿಂಗಾಪುರ್ನ ಶಾ ಸಹೋದರರೊಂದಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿ ಬೆಂಕಿಯೆನಿಸಿಕೊಂಡರು. ಮುಂದೆ ಬೆಂಗಳೂರಿಗೆ ಹಿಂತಿರುಗಿದ ಪರಮೇಶ್ ಹೊನ್ನಪ್ಪ ಭಾಗವತರ ಮಹಾಕವಿ ಕಾಳಿದಾಸ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ಕೂಡ ಸೀತಾರಾಮ ಶಾಸ್ತ್ರಿ ಅವರೊಂದಿಗೆ ಕೆಲಸ ಮಾಡಿದರು. ಛಾಯಾಗ್ರಹಣದಲ್ಲಿ ತಮ್ಮ ಕಲಾ ನೈಪುಣ್ಯತೆ ಮೆರೆದರು. 1955 ಕೇಂದ್ರ ಸರ್ಕಾರದ ಫಿಲಮ್ಸ್ ಡಿವಿಷನ್ನಲ್ಲಿ ನ್ಯೂಸ್ ರೀಲ್ ಆಫೀಸರ್ ಆಗಿ ಕೆಲಸಕ್ಕೆ ಸೇರಿದ್ದು ಪರಮೇಶ್ ಅವರ ವೃತ್ತಿ ಜೀವನಕ್ಕೆ ಉತ್ತಮ ತಿರುವು ಸಿಕ್ಕಿತು. ಫಿಲಂ ಡಿವಿಜನ್ಗೆ ಸುಮಾರು 160 ಹೆಚ್ಚು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಪರಮೇಶ್ ತಮ್ಮ ವೃತ್ತಿ ಜೀವನದಲ್ಲಿ ಅಂದಿನ ಪ್ರಧಾನಿ ಪಂಡಿತ್ ನೆಹರು ಅವರ ಭೂತಾನಿನ ಪ್ರವಾಸದ ದಿನಗಳ ನೆಹರೂಸ್ ಎಕ್ಸ್ಪ್ರೆಸ್ ನಿರ್ಮಿಸಿದ ಸಾಕ್ಷ್ಯಚಿತ್ರಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಲಭಿಸಿದೆ. ಇದರಿಂದ ನೆಹರು ಅವರ 4-5 ಪ್ರವಾಸಗಳನ್ನು ಚಿತ್ರೀಕರಿಸುವ ಅವಕಾಶ ದೊರೆತದ್ದು ವಿಶೇಷ. ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸೋವಿಯತ್ ರಕ್ಷಾ ಭೇಟಿ, ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಕೆನಡಾ, ಅಮೆರಿಕ ಹಾಗೂ ಅರಬ್ ರಾಷ್ಟಗಳ ಭೇಟಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾಗಾಂಧಿ ಅವರ ಅನೇಕ ಪ್ರವಾಸಗಳನ್ನು ಚಿತ್ರೀಕರಿಸಿದ ಹಿರಿಮೆ ಪರಮೇಶ್ ಅವರದ್ದು. ಇವರ ಕಾಲಮಾನದಲ್ಲಿ ನ್ಯೂಜಿಲೆಂಡ್ನಲ್ಲಿ ಕ್ರಿಕೆಟ್ ಪಂದ್ಯವನ್ನು ತೋರಿಸುವ ಪರಿಪಾಠಕ್ಕೆ ಚಾಲನೆ ಸಿಕ್ಕಿತು. ಇಡೀ 5 ದಿನಗಳ ಆಟವನ್ನ ಚಿತ್ರೀಕರಿಸಿ ಮುಖ್ಯ ಭಾಗಗಳನ್ನ ಸಂಕಲನ ಮಾಡಿ ಸೇರಿಸಿ ಪಂದ್ಯವನ್ನ ನೋಡಿದವರಿಗೆ ಆಟದ ಪ್ರಮುಖಾಂಶಗಳನ್ನ ಸಾಕ್ಷ್ಯಚಿತ್ರಗಳ ಮೂಲಕ ತೋರಿಸಿ ರೋಮಾಂಚನಗೊಳಿಸಿದ ಅದ್ವಿತೀಯಗೊಳಿಸಿದವರು ಪರಮೇಶ್. ಆ ಕ್ರಿಕೆಟ್ ಮ್ಯಾಚ್ ನಲ್ಲಿ ನಾನೇ ಪ್ರಿಂಟ್ ತೆಗಿಬೇಕಂತ ಏನಾಯ್ತು, ಮೊದಲನೇ ದಿನ ಮ್ಯಾಚ್ ಎಲ್ಲ ಚೆನ್ನಾಗಿ ನಡೀತು, ಎರಡನೇ ದಿನ ವಿಪರೀತ ಗಲಾಟೆ ಹಾಕಿ ಅಲ್ಲಿ ಶೂಟಿಂಗ್ ಮೀಟಿಂಗ್ ಎಲ್ಲ ತಗೊಂಡು ಅವಾಗ ನಾನು ಫಿಲ್ಮ್ನಲ್ಲಿದ್ದೆ, ಕ್ಯಾಮ್ರಾ ತಗೊಂಡು ಸ್ಟೇಜಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ. ಶೂಟ್ ಮಾಡ್ತಿರ್ಬೇಕಾದ್ರೆ ಜನಗಳೆಲ್ಲ ಬಂದು ಹೊಡೆದು ಮಾಡಿ ನನಗೂ ಏರ್ಬಿಟ್ಟು, ಆದರೆ ನಾನು ಕ್ಯಾಮ್ರಾನೂ ಯೂಸ್ ಮಾಡ್ಕೊಳ್ಳ, ಫಿಲಮ್ಮು ಯೂಸ್ ಮಾಡ್ಕೊಳ್ಳ, ತಿರುಗಿ ಅದು ಹಿಸ್ಟೋರಿಕಲ್ ಈವೆಂಟ್ ಆಗೋಬಿಡ್ತು. ತಿರುಗಿ ಆಮೇಲೆ ನಮ್ಮ ಸೆಕ್ರೆಟ್ರಿ ಫ್ರಮ್ ಬೆಂಗಾಲ್ ಅವರು ಇಲ್ಲೆಲ್ಲ ಕೇಳಿಬಿಟ್ಟು, ಸರಿ ನಮ್ಮ ಫಿಲ್ಮ್ ಸೀಸನ್ ಅವರು ಏನಾದರೂ ಫಿಲ್ಮ್ ತೆಗೆದಿದ್ದಾರೆ ಇದ್ದರೆ ಅದನ್ನು ತಕ್ಷಣ ಕಳಿಸಿ ಅಂತ ತಿಳ್ಕೊಂಡು ತೀರು ಅಲ್ಲಿ ಬಾಂಬೆ ನಮ್ಮ ಫಿಲ್ಮ್ ಎಲ್ಲ ಬಾಂಬೆಗೆ ಇಟ್ಟು ಬಾಂಬೆ ಒಂದು ಬಂದಾದ್ಮೇಲೆ ಅವ್ರು ನೋಡಿ ಅವ್ರ ಅಪ್ರಿಯೇಟ್ ಮಾಡಿ, ಸಿ ವೇರ್ ಆಲ್ ಇಂಡಿಯಾ ರೇಡಿಯೋ ಹ್ಯಾಸ್ ಫೇಲ್ಡ್ ಫಿಲ್ಮ್ ಸೀಸನ್ ಸ್ಕೋರ್ ಅಂಡ್ ದಿ ಕ್ರೆಡಿಟ್ ವಿಲ್ ಗೋ ಟು ಪರಮೇಶ್ ಅಂತ ಹೇಳ್ಬಿಟ್ಟು ಅವರು ಭಾರತ ಚೈನಾ ಯುದ್ಧ ಸಂದರ್ಭದಲ್ಲಿ
ಭಾರತೀಯ ಸೇನೆಯಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಪರಮೇಶ್ ಅವರಿಗೆ ಸೇನೆಯಲ್ಲಿ ಮೇಜರ್ ಹುದ್ದೆ ನೀಡಿ ಗೌರವಿಸಲಾಗಿತ್ತು. ಡೆಲ್ಟಾರ್ ಮಂಡಳಿಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿ ಮತ್ತು ಫಿಲಂ ಆರ್ಕೈವ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಗ್ರೇಟ್ ಆಕ್ಟರ್ ಅಂಡ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸರಿ ಒಂದು ಫಿಲ್ಮ್ ಸೆನ್ಸಾರ್ ಮಾಡೋದಕ್ಕೆ ಅದು ಸೆನ್ಸಾರ್ ಮಾಡಬೇಕಾದ್ರೆ ಅದರಲ್ಲಿ ಮೂರು ನಾಲ್ಕು ಖರ್ಚು ಇದು ನಾನು ಹೇಳಿದೆ ತೆಗಿಬೇಕು ಅಂತ. ಅದೇ ರೀತಿ ಅವರು ಖರ್ಚು ಮಾಡಿ ತಿರ್ಗಿ ಆಮೇಲೆ ಎಡಿಟ್ ಮಾಡ್ಕೊಂಡು ತಿರ್ಗಿ ಸಾಂಗ್ ತೋರಿಸ್ತೀನಿ. ತೋರಿಸಿದ ಮೇಲೆ ತಿರ್ಗಿ ಆಮೇಲೆ ನಮ್ಮ ಸೆನ್ಸಾರ್ ಬೋರ್ಡ್ ಮೆಂಬರ್ಸು ಅವರು ಎಲ್ಲ ಭಾಳ ಅಪ್ರಿಸಿಯೇಷನ್ ಮಾಡಿತ್ತು. ತಿರ್ಗಿ ಆಮೇಲೆ ನಾವು ಅಷ್ಟೇ ಚೆನ್ನಾಗಿದೆ ಫಿಲ್ಮು, ಇದಕ್ಕೆ ನಿಮಗೆ ಅವಾರ್ಡ್ ಬಂದರೂ ಬರ್ಬೋದು, ನಮಗೇನು ಭಾಳ ಇಷ್ಟ ಆಯಿತು. ಹಲವಾರು ದಶಕಗಳ ಕಾಲ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದ ಇವರ ಕಾರ್ಯಕ್ಷಮತೆಗೆ ಪ್ರೆಸ್ ಕ್ಲಬ್ ಅವಾರ್ಡ್ ದೊರೆತಿದೆ. ಇವರ ಎ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್ ಸಾಕ್ಷ್ಯಚಿತ್ರಕ್ಕೆ 27ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವದ ರಜತ ಪದಕ ಲಭಿಸಿದೆ. ಬಂಗಾರದ ಭೂಮಿಗೆ ಸ್ವಾಗತ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ತಂದಿದೆ. ಫಿಸಿಯೋಥೆರಪಿ, ಗೋಲ್ಡನ್ ಫೈಬರ್, ಮಿಜೋರಾಂ ಸೇರಿದಂತೆ ಇವರ ಹಲವಾರು ಸಾಕ್ಷ್ಯಚಿತ್ರಗಳು ಪ್ರಶಸ್ತಿ ಹಾಗೂ ಅಪಾರ ಜನಮನ್ನಣೆ ಪಡೆದುಕೊಂಡಿವೆ. ಸಾಕ್ಷ್ಯಚಿತ್ರ ನಿರ್ಮಾಣ ಮತ್ತು ಚಲನಚಿತ್ರ ರಂಗದಲ್ಲಿ ಅಪಾರ ಹೆಸರು ಮಾಡಿರುವ ಪರಮೇಶ್ ಅವರ ಕಾರ್ಯನಿರ್ವಹಣೆ ಮತ್ತು ವೈಖರಿಯ